ಜೈಲಿನಲ್ಲೇ ಕುಳಿತು ಆತ್ಮಾಹುತಿ ದಾಳಿಗೆ ಸಂಚು ಪರಪ್ಪನ ಅಗ್ರಹಾರ ಜೈಲಲ್ಲೇ ಕುಳಿತು ಮೆಗಾ ಪ್ಲಾನ್ ಎಂಟು ಶಂಕಿತ ಎಲ್ಇಟಿ ಉಗ್ರರ ವಿರುದ್ಧ ಎನ್ಐಎ ಚಾರ್ಜ್ ಶೀಟ್ ಅನ್ನ ದಾಖಲಿಸಿದೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಸಿದೆ ಈ ಚಾರ್ಜ್ ಶೀಟ್ನಲ್ಲಿ ಇರುವಂತಹ ಅಂಶಗಳೇನು ಏನೆಲ್ಲ ಉಲ್ಲೇಖವನ್ನ ಮಾಡಲಾಗಿದೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಜುಲೈ ಹದಿನೆಂಟರಂದು ಬೆಂಗಳೂರಲ್ಲಿ ಅರೆಸ್ಟ್ ಆಗಿದ್ರು ಎಂಟು ಮಂದಿಯಲ್ಲಿ ಆರು ಮಂದಿಯನ್ನ ಆ ಸಂದರ್ಭದಲ್ಲಿ ಬಂಧಿಸಲಾಗಿತ್ತು ಎರಡು ಸಾವಿರದ ಹದಿನೇಳರಲ್ಲಿ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದು ಆರು ಮಂದಿ ಈ ಜೈಲಿನಲ್ಲೇ ಆರು ಮಂದಿ ಒಟ್ಟಾಗಿ ಸೇರಿ ಸ್ಫೋಟಕ್ಕೆ ಸಂಚನ್ನ ರೂಪಿಸಿದ್ದಾರೆ ಅನ್ನುವಂತಹ ಅಂಶವನ್ನ ಉಲ್ಲೇಖ ಮಾಡಲಾಗಿದೆ ಚಾರ್ಜ್ ನಲ್ಲಿ ಜೊತೆಗೆ ಬೆಂಗಳೂರು ಸೇರಿದಂತೆ ರಾಜ್ಯದ ವಿವಿಧೆಡೆ ವಿಧ್ವಂಸಕ ಕೃತ್ಯಕ್ಕೆ ಸಂಚನ್ನ ರೂಪಿಸಲಾಗಿತ್ತು ಆತ್ಮಾಹುತಿ ದಾಳಿಗೆ ಸಂಚನ್ನ ರೂಪಿಸಿದ್ರು ಆರೋಪಿಗಳು ದೆಹಲಿ ಕೋರ್ಟ್ಗೆ ಈ ಒಂದು ಘಟನೆಯ ಬಗ್ಗೆ ಲಷ್ಕರ್ ಎ ತೊಯ್ಬಾ ಉಗ್ರರ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ ಎಂಟು ಮಂದಿಯ ಬಗ್ಗೆ ಕೂಡ ಇದರಲ್ಲಿ ಉಲ್ಲೇಖವನ್ನ ಮಾಡಲಾಗಿದೆ ಆದರೆ ಅದರಲ್ಲಿ ಇಬ್ಬರ ಬಂಧನ ಆಗಿಲ್ಲ ಆರು ಮಂದಿಯ ಬಂಧನ ಆಗಿದೆ ಇವರು ಏನ್ ಮಾಡ್ತಾ ಇದ್ರು ಪರಪನ ಅಗ್ರಹಾರ ಜೈಲಲ್ಲಿ ಕುಳಿತೆ ಆತ್ಮಾಹುತಿ ದಾಳಿಯ ಬಗ್ಗೆ ಸ್ಫೋಟಕದ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಿಧ್ವಂಸಕ ಕೃತ್ಯವನ್ನು ನಡೆಸುವುದರ ಬಗ್ಗೆ ಕೂಡ ಇವರು ಪ್ಲಾನ್ ಅನ್ನ ರೂಪಿಸಿದ್ರು ಅನ್ನುವಂತಹ ವಿಚಾರವನ್ನು ಕೂಡ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖವನ್ನ ಮಾಡಲಾಗಿದೆ ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಗಂಗಾಧರ್ ವಾಗಟ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಗಂಗಾಧರ್ ವಾಗಟ ಎನ್ಐಎ ಸಲ್ಲಿಸಿದಂತಹ ಚಾರ್ಜ್ ಶೀಟ್ನಲ್ಲಿ ಇರುವಂತಹ ಪ್ರಮುಖ ಅಂಶಗಳು ಏನು ಹಾಗಾದ್ರೆ ಇವರು ಯಾವ ರೀತಿಯಾಗಿ ಒಂದು ವಿಧ್ವಂಸಕ ಕೃತ್ಯ ಮಾಡೋದಕ್ಕೆ ರೆಡಿ ಆಗಿದ್ರು ಪರಪನ ಅಗ್ರಹಾರ ಜೈಲಲ್ಲಿ ಗೊತ್ತು ಜೊತೆಗೆ ಇನ್ನು ಇಬ್ಬರ ಬಂಧನದ ಬಗ್ಗೆ ಇನ್ನಿಬ್ಬರು ಈಗಾಗಲೇ ತಪ್ಪಿಸಿಕೊಂಡಿರೋ ಬಗ್ಗೆ ಕೂಡ ಉಲ್ಲೇಖ ಆಗಿದೆಯಾ ಚಾರ್ಜ್ ಶೀಟ್ನಲ್ಲಿ ನವಿತಾ ಜೈನ್ ಕಳೆದ ಜುಲೈ ಹತ್ತೊಂಬತ್ತನೇ ತಾರೀಕು ಬೆಂಗಳೂರಿನ ಸಿಸಿಬಿ ಪೊಲೀಸರು ಆರ್ ಟಿ ನಗರದಲ್ಲಿ ಐವರು ಶಂಕಿತರನ್ನ ಬಂಧನ ಮಾಡಿದ್ರು ಆ ಪ್ರಕರಣ ತೀವ್ರ ಸಂಚಲನವನ್ನ ಪಡ್ಕೊಂಡಿತ್ತು ಯಾಕಂದ್ರೆ ಅವರು ವಿಧ್ವಂಸಕ ಕೃತ್ಯ ಜೊತೆಗೆ ಆತ್ಮಾಹುತಿ ದಾಳಿ ಮಾಡಕ್ಕೆ ರೆಡಿಯಾಗಿದ್ರು ಅನ್ನೋ ಆತಂಕಕಾರಿ ವಿಚಾರ ಈಗ ಬೆಳಕಿಗೆ ಬಂದಿರುವಂತದ್ದು ಅದು ಎನ್ಐ ಅಧಿಕಾರಿಗಳು ಶುಕ್ರವಾರ ನ್ಯಾಯ ಎನ್ಎ ಒಂದು ನ್ಯಾಯಾಲಯಕ್ಕೆ ಒಂದು ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಿದ್ದಾರೆ ಆ ಚಾರ್ಜ್ ಶೀಟ್ ಅಲ್ಲಿ ಈ ಅಂಶಗಳು ಉಲ್ಲೇಖ ಮಾಡಿರುವಂಥದ್ದು ಯಾಕಂದ್ರೆ ಎರಡ್ ಸಾವಿರದ ಹದಿನೇಳರಲ್ಲಿ ಈ ಆರೋಪಿತರೇನಿದ್ದಾರೆ ಆರು ಮಂದಿ ಆರೋಪಿತರು ಅವರು ಜೈಲಿಗೆ ಹೋದಂತಹ ಸಂದರ್ಭದಲ್ಲಿ ಅವರಿಗೆ ಬ್ರೈನ್ ವಾಶ್ ಮಾಡಿದಂತಹ ಏನು ಉಗ್ರ ಶಂಕಿತ ಉಗ್ರ ನಾಸಿಗಿ ಏನಿದ್ದಾನೆ ಆತ ಇವರಿಗೆ ಬ್ರೈನ್ ವಾಶ್ ಮಾಡಿ ಈ ಒಂದು ಸಂಘಟನೆಯನ್ನ ಮಾಡಿಕೊಂಡಿದ್ದ ಅದರಲ್ಲಿ ಲಷ್ಕರ್ ಲಷ್ಕರಿ ತೊಯ್ಬಾ ಆ ಒಂದು ಸಂಘಟನೆಯಲ್ಲಿ ಅವರು ಪ್ರೇರೇಪಿತರಾಗಿ ಬೆಂಗಳೂರು ಸೇರಿ ಬೇರೆ ಬೇರೆ ರಾಜ್ಯಗಳಲ್ಲಿ ಒಂದು ದೊಡ್ಡ ಮಟ್ಟದ ಒಂದು ವಿಧ್ವಂಸ ಕೃತ್ಯವನ್ನು ನಡೆಸುವುದಕ್ಕೆ ಇವರೆಲ್ಲ ಕೂಡ ಸಂಚು ರೂಪಿಸಿದ್ರು ಅನ್ನೋ ಅಂಶ ಬೆಳಕಿಗೆ ಬಂದಿದೆ ಜೊತೆಗೆ ಅವರ ಮನೆ ಮೇಲೆ ರೆಡಿ ಮಾಡಿದಂತಹ ಸಂದರ್ಭದಲ್ಲಿ ವಾಕಿಟಾಕಿ ಆಗಿರ್ಬೋದು ನಾಡ ಪಿಸ್ತೂಲ್ ಆಗಿರಬಹುದು ಜೀವಂತ ಗುಂಡುಗಳು ಎಲ್ಲ ಪತ್ತೆಯಾಗಿತ್ತು ಜೊತೆಗೆ ಇವರು ಎಲ್ಲೆಲ್ಲಿ ಟಾರ್ಗೆಟ್ ಮಾಡ್ಕೊಂಡಿದ್ರು ಅಂಶ ಇನ್ನಷ್ಟು ತನಿಖೆ ವೇಳೆ ಗೊತ್ತಾಗಬೇಕಾಗಿರೋದು ಆದರೆ ಚಾರ್ಜ್ ಶೀಟ್ ಅಲ್ಲಿ ಈಗ ಪ್ರಮುಖವಾಗಿ ಎಂಟು ಮಂದಿ ಆರೋಪಿತರನ್ನ ಶಂಕಿತ ಉಗ್ರರನ್ನ ಉಲ್ಲೇಖ ಮಾಡಲಾಗಿರುವಂತದ್ದು ಅದರಲ್ಲಿ ಪ್ರಮುಖ ಶಂಕಿತ ಉಗ್ರನಾಗಿರುವಂತಹ ಜುನೈದ್ ವಿದೇಶಕ್ಕೆ ಪರಾರಿಯಾಗಿದ್ದಾರೆ ಮತ್ತೊಬ್ಬ ಕೂಡ ಪರಾರಿಯಾಗಿರುವಂತದ್ದು ಜೊತೆಗೆ ಆರು ಮಂದಿ ವಿರುದ್ಧ ಈಗ ಈ ಪ್ರಮುಖ ಪ್ರಮುಖವಾಗಿ ಭಯೋತ್ಪಾದಕ ತಡೆ ಅಡಿಯಲ್ಲಿ ಅವರ ಹೆಸರನ್ನ ಉಲ್ಲೇಖ ಮಾಡಲಾಗಿರುವಂತದ್ದು ಈ ಬಗ್ಗೆ ನ್ಯಾಯಾಲಯಕ್ಕೆ ಎನ್ಐಎ ಅಧಿಕಾರಿಗಳು ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಿದ್ದಾರೆ ಈ ಎನ್ಐಎ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದರಲ್ಲಿ ಪ್ರಮುಖವಾಗಿ ಈ ಪ್ರಪ್ನಗರ ಜೈಲಲ್ಲಿರುವಂತಹ ಶಾಂ ನಾಸೀರ ಇದ್ದಾನೆ ನಾಸೀರೆ ಇದೆ ಎಲ್ಲರೂ ಕೂಡ ಒಳಸಂಚು ಮಾಡಿ ಅಲ್ಲಿ ಅವರಿಗೆ ಬ್ರೈನ್ ವಾಶ್ ಮಾಡಿ ಈ ಒಂದು ವಿಧ್ವಂಸಕ ಕೃತ್ಯವನ್ನು ನಡೆಸೋದಕ್ಕೆ ಸಂಚು ಮಾಡೋದಕ್ಕೆ ಎಲ್ಲರಿಗೂ ಕೂಡ ಅವಳು ತಯಾರಿಯನ್ನ ಮಾಡಿಕೊಂಡಿದ್ದ ಜೊತೆಯಲ್ಲಿ ವಿದೇಶದಿಂದ ಹಣ ಬಂದಿರುವಂತದ್ದು ವಿಚಾರ ಕೂಡ ಈ ಒಂದು ಚಾರ್ಜ್ ಶೀಟ್ ಅಲ್ಲಿ ಉಲ್ಲೇಖ ಮಾಡಲಾಗಿರುವಂತದ್ದು ಇವರು ವಿಧ್ವಂಸಕ ಕೃತ್ಯ ನಡೆಸುವ ನಿಟ್ಟಿನಲ್ಲಿ ಹೀಗೆಲ್ಲ ತಯಾರಿ ಮಾಡಿಕೊಂಡಿದ್ರು ಮತ್ತೆ ಅದಕ್ಕೆ ಬೇಕಾದಂತಹ ತಯಾರಿಗೆ ಬೇಕಾದಂತಹ ಹಣ ಏನಿದೆ ಹಣವನ್ನೆಲ್ಲ ಕೂಡ ವಿದೇಶದಿಂದ ಫಂಡ್ ಮಾಡಲಾಗಿದೆ ಅಂತ ಹೇಳಿ ಈಗ ಸದ್ಯ ಮಾಜಿ ಮತ್ತೆ ಇದರಲ್ಲಿ ಅಲ್ಲಿ ಇದ್ದಂತ ಬಗ್ಗೆ ಕೂಡ ಮಾಹಿತಿಯನ್ನ ಕಲೆ ಹಾಕಲಾಗ್ತಾ ಇರುವಂತದ್ದು ಜೊತೆಗೆ ಪ್ರಮುಖವಾಗಿ ಜುನೈದ್ ಮತ್ತೆ ಈಗ ಹುಡುಕಾಟ ನಡೆಸುವಂತ ನಿಟ್ಟಿನಲ್ಲಿ ಆತ ವಿದೇಶಕ್ಕೆ ಪರಾರಿಯಾಗಿದ್ದು ಆ ಬಗ್ಗೆ ಹುಡುಕಾಟವನ್ನು ಕೂಡ ಎನ್ಐ ಅಧಿಕಾರಿಗಳು ನಡೆಸಲಾಗ್ತಾ ಇದೆ ಆದರೆ ಪ್ರಾಥಮಿಕ ಚಾರ್ಜ್ ಶೀಟ್ ಅನ್ನು ಈಗ ಎನ್ಐಎ ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡಿದ್ದು ಆರು ಮಂದಿ ವಿರುದ್ಧ ಅದರಲ್ಲಿ ಉಲ್ಲೇಖವನ್ನು ಮಾಡಲಾಗಿರುವಂತದ್ದು ಅದರಲ್ಲಿ ಆತ್ಮಾಹುತಿ ದಾಳಿ ಮಾಡುವ ಸಂಚು ರೂಪಿಸಿರುವಂತಹದ್ದು ಮತ್ತೆ ಲಷ್ಕರಿಯ ತೊಯ್ಬ ಜೊತೆ ಇವರು ಸಂಪರ್ಕದಲ್ಲಿದ್ದಂತಹ ಒಂದು ಅಂಶವನ್ನು ಇದರಲ್ಲಿ ಉಲ್ಲೇಖವನ್ನು ಮಾಡಲಾಗಿರುವಂತದ್ದು ನವಿತಾ ಜೈನ್ ಗಂಗಾಧರ್ ಪ್ರಮುಖ ವಿಚಾರಗಳಲ್ಲಿ ಒಂದು ಜೈಲಿಗೆ ಹೋದಂತಹ ಸಂದರ್ಭದಲ್ಲಿ ಈ ರೀತಿಯಂತಹ ಕೃತ್ಯಗಳನ್ನ ಮಾಡ್ತಾರೆ ಎಲ್ಲರೂ ಒಟ್ಟಿಗೆ ಸೇರಿ ಅನಂತರ ಮತ್ತೊಂದು ದೊಡ್ಡ ಮಟ್ಟದ ಅನಾಹುತ ಮಾಡೋದಕ್ಕೂ ಕೂಡ ಜೈಲಲ್ಲಿ ಸ್ಕೆಚ್ ಹಾಕಲಾಗುತ್ತೆ ಅನ್ನುವಂತಹ ಮಾತುಗಳೇನು ಕೇಳಿ ಬರ್ತಾ ಇದ್ವಿ ಇವರ ಈ ಪ್ರಕರಣದಲ್ಲಿ ಇದು ಕೂಡ ಸತ್ಯ ಆಗಿದೆ ಎಲ್ಲರೂ ಸೇರಿ ಇಂತಹ ಒಂದು ಕೃತ್ಯವನ್ನ ಎಲ್ಲರೂ ಒಟ್ಟಾಗಿ ಸೇರಿ ಮಾಡೋದಕ್ಕೂ ಕೂಡ ಪ್ರಯತ್ನ ಪಟ್ಟಿದ್ರು ಅನ್ನುವಂಥದ್ದು ಮತ್ತೊಂದು ಕಡೆ ಈಗಾಗಲೇ ಇವರನ್ನ ಒಂದು ವೇಳೆ ಬಂಧಿಸಲಾಗಿಲ್ಲದಿದ್ರೆ ದೊಡ್ಡ ಮಟ್ಟದ ಅನಾಹುತ ನಡೀತಾ ಇತ್ತು ಅದನ್ನು ಕೂಡ ತಡೆಯಲಾಗಿದೆ ಅನ್ನೋದನ್ನು ಗಮನಿಸಬಹುದಾ ಹೇಗೆ ಹೌದು ಖಂಡಿತವಾಗಿಯೂ ನವೀತಾ ಜೈನ್ ಯಾಕಂದ್ರೆ ಇಲ್ಲಿ ಬೆಂಗಳೂರಲ್ಲಿ ಅವರು ಆಪರೇಟ್ ಮಾಡ್ತಾ ಇದ್ದಂತ ಬಗ್ಗೆ ಸೆಂಟ್ರಲ್ ಐಬಿ ಇಂಟೆಲಿಜೆನ್ಸ್ ಬ್ಯೂರೋದಿಂದ ಒಂದು ಮಾಹಿತಿ ಸಿಸಿಬಿ ಪೊಲೀಸರಿಗೆ ಮಾಹಿತಿ ಬರುತ್ತೆ ಜೊತೆಗೆ ಅವರು ಇಲ್ಲಿ ಐಬಿ ಅಧಿಕಾರಿಗಳು ಬೆಂಗಳೂರಿಗೆ ಬಂದಂತಹ ಸಂದರ್ಭದಲ್ಲಿ ಸಿಸಿಬಿ ಪೊಲೀಸ್ ಕಮಿಷನರ್ನ ಸಂಪರ್ಕ ಮಾಡ್ತಾರೆ ಸಂಪರ್ಕ ಮಾಡಿದ ಸಂದರ್ಭದಲ್ಲಿ ಇದು ಬೆಂಗಳೂರಲ್ಲಿ ದೊಡ್ಡ ಮಟ್ಟದ ಒಂದು ವಿಧ್ವಂಸ ಕೃತ್ಯ ನಡೆಸೋದಕ್ಕೆ ಎಲ್ಲ ಕೂಡ ಪ್ಲಾನ್ ನಡೀತಾ ಇದೆ ಅಂತ ಹೇಳಿ ಕಾರ್ಯಾಚರಣೆ ಸುಮಾರು ಮೂರು ಒಂದು ವಾರದ ಮಟ್ಟಿಗೆ ಕಾರ್ಯಾಚರಣೆಯನ್ನು ಮಾಡ್ತಾರೆ ಅವರೆಲ್ಲರೂ ಕೂಡ ನಗರದ ನಿವಾಸದ ಮನೆಯಲ್ಲಿದ್ದಂತಹ ಸಂದರ್ಭದಲ್ಲಿ ಅದೇ ಸಮಯದಲ್ಲಿ ಸಿಸಿಬಿ ಪೊಲೀಸರು ಮತ್ತೆ ಸೆಂಟ್ರಲ್ ಇಂಟೆಲಿಜೆನ್ಸ್ ಬ್ಯೂರೋ ಟೀಮ್ ಅಧಿಕಾರಿಗಳೆಲ್ಲರೂ ಕೂಡ ರೈಡ್ ಮಾಡುವಂತದ್ದು ಆ ಸಂದರ್ಭದಲ್ಲಿ ಸಿಕ್ಕಂತ ಈ ಒಂದು ಸ್ಫೋಟಕ ವಸ್ತುಗಳು ಜೀವಂತ ಗುಂಡುಗಳಾಗಿರ್ಬೋದು ನಾಡ ಪಿಸ್ತೂಲ್ ಆಗಿರ್ಬೋದು ಮತ್ತೆ ಆ ಸಂದರ್ಭದಲ್ಲಿ ಅವರ ಕಮ್ಯುನಿಕೇಶನ್ ಮಾಡ್ಕೊಳ್ಳುವಂತ ಹೇಳಿ ವಾಕಿಟಾಕಿ ಕೂಡ ಅವರಿಗೆ ಸಿಕ್ಕಿರುವಂತದ್ದು ಅದನ್ನು ಇತ್ತೀಚೆಗಷ್ಟೇ ಸಿ ಪೊಲೀಸ್ ಅದನ್ನ ಏನು ಸ್ಫೋಟಕ ವಸ್ತುಗಳೆಲ್ಲ ಕೂಡ ಡಿಸ್ಟ್ರೈಬ್ ಮಾಡಿರುವಂತದ್ದು ಈಗ ಸದ್ಯ ಆ ಬಗ್ಗೆ ತನಿಖೆಯನ್ನ ಮಾಡಲಾಗ್ತಾ ಇದೆ ಜೊತೆಗೆ ಈ ಒಂದು ಪ್ಲಾನ್ ಏನ್ ಮಾಡ್ಕೊಂಡಿದ್ರು ಅದನ್ನ ತಡೆಯುವಂತ ನಿಟ್ಟಿನಲ್ಲಿ ಬೆಂಗಳೂರು ಸಿಸಿ ಪೊಲೀಸರ ಜೊತೆಗೆ ಸೆಂಟ್ರಲ್ ಇಂಟೆಲಿಜೆನ್ಸ್ ಬ್ಯೂರೋ ಆಗಿರಬಹುದು ಮತ್ತೆ ಇನ್ನಿತರ ತನಿಖಾ ಏಜೆನ್ಸಿ ಗುರು ಎನಿಸಿತ್ತು ಅವರೆಲ್ಲರೂ ಕೂಡ ಈ ಒಂದು ಪ್ರಕರಣದಲ್ಲಿ ಹೆಚ್ಚುವರಿಯಾಗಿ ಮಹತ್ವದ ಪಾತ್ರವನ್ನು ವಹಿಸಿರುವಂತದ್ದು ಆದರೆ ಸಿಸಿ ಪೊಲೀಸ್ ಅವರೆಲ್ಲರನ್ನೂ ಕೂಡ ಬಂಧನ ಮಾಡ್ತಾರೆ ಕ್ಷಣಾರ್ಧದಲ್ಲಿ ಆ ಜುನೈದನೆ ಜುನೈದಾತ ಎಸ್ಕೇಪ್ ಆಗಿರುವಂತದ್ದು ವಿದೇಶಕ್ಕೆ ನೋಟಿಸ್ ಅನ್ನು ಹೊರಡಿಸಿ ಹೊಡೆಸಿರುವಂತದ್ದು ಅದನ್ನ ಪ್ರಕರಣವನ್ನ ಮಹತ್ವವನ್ನ ಅರಿತು ಕೂಡಲೇ ಅದನ್ನ ಎನ್ಐಎ ಅಧಿಕಾರಿಗಳಿಗೆ ಆ ಪ್ರಕರಣವನ್ನ ಹಸ್ತಾಂತರ ಮಾಡಲಾಗಿತ್ತು ನವಿತಾ ಜೈನ್ ಓಕೆ ಥ್ಯಾಂಕ್ ಯು ಗಂಗಾಧರ ಗೆ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ